ಕೊರೋನಾ ಸಂಕಷ್ಟದ ನಡುವೆಯೇ ಶಾಲೆ ರೀಓಪನ್ ಕೇಂದ್ರದ ಗೈಡ್ಲೈನ್ ಆಧರಿಸಿ ಶಾಲೆಗಳು ಬಾಗಿಲು ತೆರೆಯಲಿವೆ ಇದಕ್ಕಾಗಿ ಸರ್ಕಾರದಿಂದ ಪ್ಲಾನ್ ಕೂಡ ಸಿದ್ಧ ಆಗ್ತಾ ಇರುವಂತದ್ದು ಕೊರೋನಾ ಸಂಕಷ್ಟದ ನಡುವೆ ಶಾಲೆಗಳು ರೀಓಪನ್ ಆಗುತ್ತಾ ಕೇಂದ್ರದ ಗೈಡ್ಲೈನ್ ಆಧರಿಸಿ ಶಾಲೆಗಳು ಬಾಗಿಲು ತೆರೆಯಲಿವೆ ಮೂರು ಹಂತದಲ್ಲಿ ಶಾಲೆ ತೆರೆಯೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಜುಲೈ ಮೊದಲ ವಾರದಿಂದಲೇ ಶಾಲೆಗಳು ಓಪನ್ ಈ ನಿಟ್ಟಿನಲ್ಲಿ ಸಿದ್ಧತೆಗಳು ಆಗ್ತಾ ಇದೆ ಮೂರು ಹಂತದಲ್ಲಿ ಶಾಲೆ ತೆರೆಯೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದ್ದು ಜುಲೈ ಮೊದಲ ವಾರದಿಂದಲೇ ಬಾಗಿಲು ತೆರೆಯೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಶಿಕ್ಷಕರು ಸಿದ್ಧರಾಗುವಂತೆ ಶಿಕ್ಷಣ ಇಲಾಖೆಯಿಂದ ಆದೇಶ ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು ಆದರೆ ಶಾಲೆ ಆರಂಭಕ್ಕೂ ಮುನ್ನ ಪೋಷಕರ ಸಭೆ ಕರೀರಿ ಎಸ್ಡಿಎಂಸಿ ಸಭೆ ಕರೆದು ಶಾಲೆ ತೆರೆಯೋ ಬಗ್ಗೆ ಚರ್ಚಿಸಿ ಸರ್ಕಾರ ನಿಗದಿಪಡಿಸುವಂತಹ ದಿನಾಂಕ ಒಪ್ಪಿಗೆ ಇದೆಯಾ ಇಲ್ವಾ ಚರ್ಚೆ ನಡೆಸಿ ಇಲ್ಲವಾದರೆ ಸಭೆಯಲ್ಲಿ ಚರ್ಚಿಸಿ ಬದಲಿ ದಿನಾಂಕವನ್ನ ತಿಳಿಸಿ ಪೋಷಕರು ಸೂಚಿಸಿದ ದಿನಾಂಕ ಇಲಾಖೆಗೆ ತಿಳಿಸಬೇಕು ಶಾಲೆ ಯಾವ ದಿನಾಂಕವನ್ನ ನಿಗದಿಪಡಿಸುತ್ತೆ ಅನ್ನೋದಲ್ಲ ಪೋಷಕರು ಏನು ಹೇಳ್ತಾರೆ ಅದು ಪ್ರಮುಖವಾಗುತ್ತೆ ಶಿಕ್ಷಕರಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸೂಚನೆ ಇದು ಎಸಿ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ನಂದೀಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಇನ್ನೂ ಕೂಡ ಕೊರೋನಾ ನಮ್ಮಿಂದ ದೂರ ಆಗಿಲ್ಲ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗ್ತಲೇ ಹೋಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಶಾಲೆಗಳು ಬಾಗಿಲು ತೆರೆಯುತ್ತ ಅನ್ನುವಂತ ಪ್ರಶ್ನೆ ಜುಲೈಯಿಂದ ಆರಂಭ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದೆಯಾ ಸರ್ಕಾರ ಪ್ರತಿಮಾ ಏನಂತಂದ್ರೆ 2020 ಮತ್ತೆ 21ನೇ ಸಾಲಿನ ಶೈಕ್ಷಣಿಕ ವರ್ಷದ ತರಗತಿಗಳನ್ನು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆ ಸಿದ್ಧತೆಗಳನ್ನು ನಡೆಸಿರ್ತಕ್ಕಂಥದ್ದು ಯಾಕಂತಂದ್ರೆ ಕೇಂದ್ರ ಗೃಹ ಇಲಾಖೆ ಈಗಾಗಲೇ ಗೈಡ್ಲೈನ್ಸ್ ಅನ್ನು ಕೊಟ್ಟಿದೆ ಐದನೇ ಹಂತದ ಏನು ಲಾಕ್ಡೌನ್ ನ ಸಡಿಲಿಕೆ ಹಿನ್ನೆಲೆಯಲ್ಲಿ ಅದೊಂದು ಕೆಲವೊಂದು ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದೆ ಇದರಲ್ಲಿ ಪ್ರಮುಖವಾಗಿ ಶಾಲೆಗಳನ್ನ ಶಾಲಾ ಕಾಲೇಜುಗಳನ್ನ ತೆರೆಯೋದಕ್ಕೆ ನೀವು ತಯಾರಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಮೊನ್ನೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ಶಾಲೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಒಂದು ಡ್ರಾಫ್ಟ್ ಅನ್ನ ರೆಡಿ ಮಾಡ್ಕೊಂಡು ಆಯಾ ಜಿಲ್ಲೆಯ ಡಿಡಿಪಿಗಳಿಗೆ ಒಂದು ಆದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಮೂರು ಹಂತದಲ್ಲಿ ತರಗತಿಗಳನ್ನ ಪ್ರಾರಂಭ ಮಾಡೋದಕ್ಕೆ ಒಂದು ದಿನಾಂಕಗಳನ್ನ ಗೊತ್ತುಪಡಿಸಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಪ್ರಮುಖವಾಗಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತೆ ಅಲ್ಲಿ ಎಸ್ಡಿಎಂಸಿ ಸ್ಥಳೀಯ ಎಸ್ಡಿಎಂಸಿ ಸದಸ್ಯರು ಮತ್ತೆ ಪೋಷಕರ ಜೊತೆಯನ್ನ ಸಭೆಯನ್ನ ಸೇರಿಸಿ ಅವರ ಜೊತೆ ಚರ್ಚಿಸಿ ತರಗತಿಗಳನ್ನ ಯಾವಾಗ ಪ್ರಾರಂಭ ಮಾಡಬೇಕು ಮತ್ತೆ ಜುಲೈ ಮೊದಲ ಫಸ್ಟ್ ಇಂದ ತರಗತಿಗಳನ್ನ ಪ್ರಾರಂಭ ಮಾಡೋದಕ್ಕೆ ಕೂಡ ಒಂದು ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಶಿಕ್ಷಣ ಇಲಾಖೆ ಇದರಲ್ಲಿ ಮೂರು ವಿಭಾಗಗಳಾಗಿ ಅಂದ್ರೆ ಒಂದರಿಂದ ನಾಲ್ಕನೇ ತರಗತಿ ಮತ್ತೆ ಐದರಿಂದ ಎಂಟು ಮತ್ತೆ ಒಂಬತ್ತು ಹತ್ತನೇ ತರಗತಿಗಳು ಈ ತರ ಮೂರು ವಿಭಾಗಗಳಾಗಿ ತರಗತಿಗಳನ್ನ ನಡೆಸೋದಕ್ಕೆ ಜುಲೈ 15ರ ಒಳಗಡೆ ಎಲ್ಲಾ ತರಗತಿಗಳನ್ನ ಪ್ರಾರಂಭ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಒಂದು ದಿನಾಂಕಗಳನ್ನ ನೀಡಿದೆ ಈ ದಿನಾಂಕಗಳು ಒಪ್ಪಿಗೆ ಇದ್ದಲ್ಲಿ ನೀವು ಆ ಸಭೆಯಲ್ಲಿ ಚರ್ಚಿಸಿ ಪೋಷಕರ ಜೊತೆ ಚರ್ಚಿಸಿ ಮಾತನಾಡಿ ನಮಗೆ ಅಂತಿಮವಾದಂತಹ ಒಂದು ದಿನಾಂಕವನ್ನ ಸ್ಪಷ್ಟಪಡಿಸಬೇಕು ಮತ್ತೆ ಅಲ್ಲಿ ಸಾಮಾಜಿಕ ಅಂತರದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಬೇಕು ಮತ್ತೆ ವಾತಾವರಣ ಅಂದ್ರೆ ಅಲ್ಲಿ ಯಾವ ತರ ಸುರಕ್ಷಿತ ಶಾಲೆಯಲ್ಲಿ ಸುರಕ್ಷಿತವಾಗಿದೆಯಾ ಅನ್ನುವಂಥದ್ದು ಈ ನಿಟ್ಟಿನಲ್ಲಿ ಎಲ್ಲಾ ಕ್ರಮಗಳ ಬಗ್ಗೆ ಚರ್ಚಿಸಿ ಸಂಪೂರ್ಣವಾಗಿ ಇಲಾಖೆಗೆ ವರದಿಯನ್ನ ಕೊಡಬೇಕು ವರದಿ ಕೊಟ್ಟ ನಂತರ ಶಾಲೆಗಳನ್ನ ನಾವು ಜುಲೈನಿಂದ ಪ್ರಾರಂಭ ಮಾಡ್ತೀವ ಅಥವಾ ಆಗಸ್ಟ್ ಇಂದ ಪ್ರಾರಂಭ ಮಾಡ್ತೀವ ಅನ್ನೋದು ಒಂದು ಸ್ಪಷ್ಟವಾದಂತಹ ಒಂದು ಚಿತ್ರಣ ಸಿಗಲಿದೆ ಪವನ ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗೆ